ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಮತಕ್ಕೆ ಜೈ ಇಂಡಿಯಾ ನಾರ್ವೆಗೆ ಜೈ ಬಲೋ ಭಾರತ್ ಮತಕ್ಕೆ ಜೈ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಶಾಂತಿ ಶಿಸ್ತು ಶಾಂತಿ ಶಿಸ್ತು ವಂದೇ ಮಾತರಂ ಬಲೋ ಭಾರತ್ ಮತಕ್ಕೆ ಜೈ ಬಲೋ ಭಾರತ್ ಮತಕ್ಕೆ ಜೈ ಇಂಡಿಯಾ ನಾರ್ಮಿಗೆ ಜೈ ಇಂಡಿಯಾ ನಾರ್ಮಿಗೆ ಜೈ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ಜೈ ಕೈ ಹಿಂದೆ ಕಟ್ ಅಲ್ಲೇನಾದ್ರೆ ಕ್ಯಾಂಡಲ್ ಇದಾವೆ ಇಕ್ಕ ಇದು ಇದು ಹಾಕೋಣ ಕರ್ಪೂರನ ಕರ್ಪೂರ ಇದಾವೆ ಹಾಕು ಪೂಜೆ ಆಯ್ತಾ ಏನು ಯಾರು ಮಾಡ್ತಾರದೀಗ ಇವರ ಮೌನ ಹೇಳ್ಬಿಟ್ಟು ಫೆಬ್ರವರಿ 14 2019 ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಭಾರತದ 40 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ಅವರಿಗೆ ನಮ್ಮ ವಿನಾಯಕ ಮತ್ತು ಕ್ರೀಡಾ ಸಾಂಸ್ಕೃತಿಕ ಸಂಘದವರಿಂದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡೋದ್ರ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಅಂತೇಳಿ ದೇವರಾತ್ಮ ಪ್ರಾರ್ಥಿಸ್ತಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಸಂಘದ ಅಧ್ಯಕ್ಷರಾದಂಥ ದಿನೇಶ್ ಅವರು ಮಾತಾಡ್ತಾರೆ. ಆತ್ಮೀಯ ಸ್ನೇಹಿತರೆ ಹಾಗೂ ಶ್ರೀ ವಿನಾಯಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಸರ್ವ ಸದಸ್ಯರೇ, ಭಾರತ ದೇಶದಲ್ಲಿ ರೈತ ಮತ್ತು ಸೈನಿಕರು ಈ ಇಬ್ಬರು ನಮ್ಮ ಎರಡು ಕಣ್ಣುಗಳಿದ್ದಂತೆ ಮತ್ತು ಬೆನ್ನೆಲು ಬಿದ್ದಂತೆ. ರೈತರು ಅನ್ನ ಕೊಡೋದ್ರ ಮೂಲಕ ನಮಗೆ ಭದ್ರತೆಯನ್ನು ಒದಗಿಸಿರೆ, ಈ ಸೈನಿಕರು ಗಡಿಯಲ್ಲಿ ನಿಂತು ನಮ್ಮೆಲ್ಲರ ರಕ್ಷಣೆಯನ್ನು ಮಾಡ್ತಾರೆ. ಇಂಥ ಒಂದು ಸೈನಿಕರು ಫೆಬ್ರವರಿ 14, 2019 ಪುಲ್ವಾಮಾ. ಈ ಪುಲ್ವಾಮಾ ಅನ್ನೋದು ಜಮ್ಮು ಕಾಶ್ಮೀರದ ಶ್ರೀನಗರದ ರಾಜಧಾನಿಯಲ್ಲಿ ಈ ಪುಲ್ವಾಮಾ ಇರುತ್ತೆ. ಈ ಪುಲ್ವಾಮಾದಲ್ಲಿ ನಮ್ಮ ಭಾರತ ದೇಶದ ವೀರ ಸೈನಿಕರು ಗಡಿಯನ್ನು ಕಾಯ್ತಾ ಇರ್ತಾರೆ. ಇದೇ ಫೆಬ್ರವರಿ 14 ಆ ಗಡಿಯನ್ನು ಕಾಯ್ತಿರ್ಬೇಕಾದ್ರೆ ಕೆಲವೊಂದು ಕುತಂತ್ರಿ ಉಗ್ರಗಾಮಿಗಳು ನಮ್ಮ ಸೈನಿಕರು ಸಂಚರಿಸತಕ್ಕಂಥ ಒಂದು ವಾಹನವನ್ನು ಉಡಾಯಿಸ್ತಾರೆ. ಈ ಉಡಾಯಿಸಿದ ಮೇಲೆ ಆ ವಾಹನದಲ್ಲಿರ್ತಕ್ಕಂಥ ಸುಮಾರು 45 ವೀರಯೋಧರು ವೀರಮರಣವನ್ನು ಅಪ್ತಾರೆ. ಈ ಒಂದು ದಿನವನ್ನು ನಾವೆಂದೂ ಮರೀಲಿಕ್ಕೆ ಆಗೋದಿಲ್ಲ. ಒಂದು ಕರಾಳ ದಿನ ಅಂತಲೇ ಹೇಳಿ ಈ ಫೆಬ್ರವರಿ 14 ನಾವು ಆಚರಿಸ್ತೀವಿ. ಹಾಗಾಗಿ ಇದೊಂದು ಫೆಬ್ರವರಿ 14 ದಿನವನ್ನು ಯಾರು ಸಹ ಭಾರತೀಯರು
ಮರೆಯಲಾಗತಕ್ಕಂಥ ಒಂದು ಘಟನೆಯಾಗಿ ಹಾಗೆ ಉಳಿದ್ಬಿಟ್ಟಿದೆ. ಹಾಗಾಗಿ ಈ ಒಂದು ದಿನವನ್ನು ನಮ್ಮ ಭಾರತದಲ್ಲೆಲ್ಲ ಅವರಿಗೆ ಒಂದು ಈ ಅವರ ಸ್ಮರಣೆಯನ್ನು ನಾವು ಮಾಡ್ತಕ್ಕಂಥ ಒಂದು ದಿನವಾಗಿ ಈ ಒಂದು ದಿನವನ್ನು ಆಚರಿಸ್ತೀವಿ. ಬಲೋ ಭಾರತ್ ಮತಕ್ಕೆ, ಬಲೋ ಭಾರತ್ ಮತಕ್ಕೆ, ಇಂಡಿಯನ್ ಆರ್ಮಿಗೆ ಧನ್ಯವಾದಗಳು. ಈಗ ನಮ್ಮ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಘವೇಂದ್ರ ಸರ್ ಅವರು ಮಾತಾಡ್ತಾರೆ. ಕಾರ್ಯದರ್ಶಿ ನಾನಲ್ಲಪ್ಪ, ಇಲ್ಲಿ ಇಲ್ಲಿ ಮಾತಾಡ. ಈ ದಿನ ಎಲ್ರಿಗೂ ತಿಳಿದಿರುವಂತೆ ಫೆಬ್ರವರಿ 14 ನಮ್ಮ ದೇಶದಲ್ಲಿ ಮರೆಯಲಾಗದಂತಹ ದಿನ. ಎಲ್ಲ ನಾವು ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ, ಆದರೆ ಈ ಘಟನೆ ಆದಾಗಲಿಂದ ಯಾರೂ ಕೂಡ ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಮನಸ್ಸು ಯಾರಿಗೂ ಕೂಡ ಇಲ್ಲ. ಯಾಕಪ್ಪ ಅಂದರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ನಮ್ಮ ವೀರ ಯೋಧರು ಹುತಾತ್ಮರಾದಂಥ ದಿನ ಇವತ್ತು. ನಾವು ನಾನು ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಪ್ರತಿದಿನ ಹೇಳ್ತಾ ಇರ್ತೀನಿ, ನಾವು ಇವತ್ತು ಏನಾದರೂ ನೆಮ್ಮದಿಯಾಗಿ ಮಲ್ಕೊಳ್ತಾ ಇದ್ದೀವಿ ಅಂತಂದರೆ ಮೂಲ ಕಾರಣ ನಮ್ಮ ದೇಶದಲ್ಲಿ ಗಡಿ ಕಾಯ್ತಕ್ಕಂಥ ಸೈನಿಕರು. ಅವರು ಏನಾದರೂ ಗಡಿನಲ್ಲಿ ಮೈ ಮರೆತರು ಮಲ್ಕೊಂಡ್ರೆ ನಾವು ಪರ್ಮನೆಂಟಾಗಿ ಮಲ್ಕೊಳ್ತೀವಿ. ಹಾಗಾಗಿ ನಾವು ರೈತ ಮತ್ತು ಸೈನಿಕರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಪ್ರತಿನಿತ್ಯ ಇದ್ದಾಗ ದೇಶ ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಆ ಒಂದು ಅದೃಷ್ಟವನ್ನು ಪಟ್ಟುಕೊಂಡಿರ್ತಕ್ಕಂಥವ್ರು ಇವರೇ ಪುಣ್ಯವಂತವರು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಲೋ ಭಾರತ್ ಮತಕ್ಕೆ, ಬಲೋ ಭಾರತ್ ಮತಕ್ಕೆ, ಇಂಡಿಯನ್ ಆರ್ಮಿಗೆ. ಸ್ವಲ್ಪ ಹಿಂದಕ್ಕೆ ಎಲ್ಲ ಒಂದೇ ದಿನ ಹೇಳ್ರಿ, ಈಗ ಒಂದೇ ಸರಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.